ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನಿಂತು ತುಂಬಾ ಚೆನ್ನಾಗಿದ್ದೀನಿ, ನೀವು ಎಲ್ರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನಿವತ್ತು ನಮ್ಮ ಸುಮಾರ್ಪೇಟೆ ತಾಲೂಕಿನ ಕುಶಾಲನಗರದಲ್ಲಿ ಇದ್ದೀನಿ. ಬಟ್ ಇವಾಗ ಕುಶಾಲನಗರ ಕೂಡ ಒಂದು ತಾಲೂಕ್ ಆಗಿದೆ. ಕುಶಾಲನಗರದಲ್ಲಿ ಈ ಒಂದು ಮಾರ್ಕೆಟ್ ರೋಡ್ ಇದೆ. ಈ ರೋಡ್ ಅಲ್ಲಿ ನಮ್ಮ ಕೊಡಗು ಬಾಲ್ ಬ್ಯಾಡ್ಮಿಂಟನ್ ಕ್ಲಬ್ ನ ಸೆಕ್ರೆಟರಿ ಆಗಿರುವಂತ ನಮ್ಮ ರೋಹಿತ್ ಅವರು ಇದ್ದಾರೆ. ಅವರ ಒಂದು ಸ್ಪೋರ್ಟ್ಸ್ ಶಾಪ್ ಇದೆ, ಅಲ್ಲಿಗೆ ಬಂದಿದೀವಿ. ಇವರು ಪಿಟಿ ಮಾಸ್ಟರ್ ಕೂಡ, ಕರೆಕ್ಟಾ ಸರ್? ಸೊ ಅಲ್ಲಿಗೆ ಬಂದಿದೀವಿ, ನೋಡೋಣ ಅವ್ರ ಶಾಪ್ ಅಲ್ಲಿ ಏನೇನು ಇಟ್ಟಿದ್ದಾರೆ, ಮಾತಾಡ್ಸೋಣ. ಏನ್ ಸರ್ ಮಾಡ್ತಿದ್ರಾ? ಸ್ವಿಂಗಿಂಗ್? ಯಾವ್ದು? ಉಡನ್ ರಾಕೆಟ್ ತಾನೆ? ಉಡನ್ ರಾಕೆಟ್, ಬಾಲ್ ಬ್ಯಾಡ್ಮಿಂಟನ್ ಉಡನ್ ರಾಕೆಟ್. ಯಾವಾಗ ಓಪನ್ ಮಾಡಿದ್ದು ಶಾಪ್? ಇದು ಲಾಸ್ಟ್ ಮಂತ್ 22nd ಸರ್. ಒಂದ್ ಮಂತ್ ಆಯ್ತಾ? ನಿಯರ್ ಹತ್ರ ಬಂತು ಒಂದ್ ಮಂತ್. ಏನೇನಿದೆ ನಿಮ್ಮ ಅಂಗಡಿಯಲ್ಲಿ? ನಮ್ಮ ಅಂಗಡಿಲಿ ಬ್ಯಾಡ್ಮಿಂಟನ್ ಗೆ ನಾವು ಇಂಪಾರ್ಟೆನ್ಸ್ ಕೊಡೋದು, ಹಂಗಾಗಿ ಬ್ಯಾಡ್ಮಿಂಟನ್ 250 rupees ಇಂದ ಹಿಡಿದು 7000 ತನಕ ರಾಕೆಟ್ ಇದೆ. ನೆಕ್ಸ್ಟ್ ಬಂದು ನಿಮ್ಗೆ ಬಾಲ್ ಬ್ಯಾಡ್ಮಿಂಟನ್ ರಾಕೆಟ್ಸ್, ನೆಕ್ಸ್ಟ್ ಶಟಲ್ಸ್. ಅದ್ರಲ್ಲೂ ಒಂದ್ ಮಿನಿಮಮ್ 5 ಕಂಪನೀಸ್ ಇದೆ. ಇದ್ರಲ್ಲೂ ಗ್ರಾಫೈಟ್ ಅಲ್ಲಿ ನಿಮ್ಗೆ ಯೋನೇಕಾ ಸಿಗುತ್ತೆ. ಯಾವ್ದೇ ಬ್ರ್ಯಾಂಡ್ ಇದೆ ಇದರಲ್ಲಿ? ಯೋನೇಕಾ ಸಿಗುತ್ತೆ, ಎನಿ ಬಾಲ್ ಸಿಗುತ್ತೆ. ಇದು ಯೋನೇಕಾ, ಇದು ಎನಿ ಬಾಲ್. ನೆಕ್ಸ್ಟ್ ಇದು ಬಂದು ನಿಮ್ಗೆ ಮ್ಯಾಕ್ಸ್ ಪ್ರೋ. ನೆಕ್ಸ್ಟ್ ಸಖತ್ ಹಳೆ ಕಂಪ್ನಿ ಇದು, ರಾಜಾ ಸ್ಪೆಷಲ್. ಇದ್ರಲ್ಲಿ ಎರಡೆರಡು ವೆರೈಟಿ ಬರುತ್ತೆ. ಉಡನ್ ಬರುತ್ತೆ ನಿಮ್ಗೆ. ಎನಿ ಬಾಲ್ ಅಲ್ಲೇ ಬೇರೆ ಕಲರ್ಸ್ ಇರುತ್ತೆ. ನೆಕ್ಸ್ಟ್ ಇದು ಇವೆರಡೂ ಬಂದು ನಿಮ್ಗೆ ಒಂದು ರಾಜಾ ಸ್ಪೆಷಲ್, ಇದು ಎನಿ ಬಾಲ್. ಎನಿ ಬಾಲ್ ನಾನಿನ್ನ ಆಲ್ರೆಡಿ ಸೆಲೆಕ್ಟ್ ಮಾಡ್ಬಿಟ್ಟಿದೀನಿ. ಗೆಟಿಂಗ್ ಹಾಕೊಟ್ಬಿಡಿದಾನ. ಫಸ್ಟ್ ನಾವು ಮ್ಯಾಚ್ ಆಡುವಾಗ ಈ ರಾಕೆಟ್ ಅಲ್ಲಿ ಆಡ್ತಾ ಇದ್ದು ರಾಜಾ ಉಡನ್ ಬ್ಯಾಟ್. ನಾವು ನ್ಯಾಷನಲ್ಸ್ ಹೋದ್ರೂ ನಾವು ಉಡನ್ ಬ್ಯಾಟ್ ಅಲ್ಲೇ ಆಡ್ತಾ ಇದ್ದೀವಿ ಅವಾಗ. ಅಂದ್ರೆ ಅವಾಗ ಟ್ರೆಂಡ್ ಅವಾಗ ಅದೇ ಇದ್ದಿದ್ದು. ಆಕ್ಚುಲ್ ಆಗಿ ಎಷ್ಟೋ ಜನ ಸೀನಿಯರ್ ನ್ಯಾಷನಲ್ಸ್ ಮತ್ತೆ ಜಾಬ್ ಆಗಿರೋರೆಲ್ಲ ಮತ್ತೆ ಶಟಲ್ ರಾಕೆಟ್ಸ್ ಎಲ್ಲ ಇದೆ. ಶಟಲ್ ರಾಕೆಟ್ಸ್ ನಿಮ್ಗೆ ಇದು ಎಷ್ಟು ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ? ನಿಮ್ಗೆ ಅಪೆಕ್ಸ್ ಪಿನಾಪಿ ಬಂದು ನಿಮ್ಗೆ ಒಂದು 2000 rupees ಇಂದ ಸ್ಟಾರ್ಟ್ ಆಗುತ್ತೆ. ನಿಮ್ MRP ಮೇಲೆ ನಾವು ಒಂದು 10% ಅಂತೂ ಡಿಸ್ಕೌಂಟ್. ಬೇರೆ ಶಾಪ್ಕಿಂತ ನಮ್ದು ಎಲ್ಲಾ ಪ್ರಾಡಕ್ಟ್ ಮೇಲೆ ಮಿನಿಮಮ್ 10% ಅಂತ ಹೊಟ್ಟೆ ಕೊಡ್ತೀವಿ. ನಿಮ್ಗೆ ಯೋನೆಕ್ಸ್ ಬರುತ್ತೆ, ನೆಕ್ಸ್ಟ್ ಅಪೆಕ್ಸ್ ಬರುತ್ತೆ, ಆಶ್ವೇ ಬರುತ್ತೆ, ನೆಕ್ಸ್ಟ್ ರಿಸ್ಟ್ ಬ್ಯಾಂಡ್ ಗಳು ಬರುತ್ತೆ, ಟೇಬಲ್ ಟೆನ್ನಿಸ್ ಬ್ಯಾಟ್ ಗಳಿದೆ. ನಿಮ್ಗೆ ನೆಕ್ಸ್ಟ್ ಬಂದು ಸ್ಕಿನ್ ಫಿಟ್ಸ್, ಶಾರ್ಟ್ಸ್ ಇನ್ ಸೈಡ್ ಹಾಕ್ತಿವಲ್ಲ ಆತರ ಸ್ಕಿನ್ ಫಿಟ್ಸ್ ಇದೆ. ಆಮೇಲೆ ನೆಕ್ಸ್ಟ್ ಬಂದು ನಿಮ್ಗೆ ಸ್ಟ್ರಿಂಗ್ಸ್, ಎಲ್ಲಾ ತರದ್ದು ಸ್ಟ್ರಿಂಗ್ಸ್ ಇದೆ. ನೆಕ್ಸ್ಟ್ ವಾಲಿಬಾಲ್, ಫುಟ್ಬಾಲ್, ಟ್ರೋಫಿ ಐಟಮ್ಸ್ ಇವಾಗ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ಇಟ್ಟಿರೋದು. ನೆಕ್ಸ್ಟ್ ಶೂಸ್ ನಿಮ್ಗೆ ನೀವ್ಯಾದು ಸ್ಪೈಕ್ ಸಿಗುತ್ತೆ, ರನ್ನಿಂಗ್ ಶೂಸ್. ನೆಕ್ಸ್ಟ್ ನಿಮ್ಗೆ ಕಾಲ್ ಮೇಲೆ ಇಟ್ಟು ಕಾಲ್ ಮಾಡಿದ್ರೆ ಫುಲ್ ತುತ್ತಾ ಹೊಡಿರುತ್ತೆ. ಶಟಲ್ ಬಂದ್ರೆ ನಿಮ್ಗೆ ಪೆಂಟಾ ಅಂತ ಕಂಪ್ನಿ ಇದೆ. ನೆಕ್ಸ್ಟ್ ಇವಾಗ ತಾನೇ ಟ್ರೆಂಡ್ ಅಲ್ಲಿರೋ ಶೂಸ್ ಇದು, ಬ್ಯಾಡ್ಮಿಂಟನ್ದು. ಇದು ನಿಮ್ MRP ಬಂದು ನಿಮ್ಗೆ ಒಂದು 3000 MRP. ಒಂದ್ 10% ಅಂದ್ರೆ ನಿಮ್ಗೆ ಒಂದು 2.5 ಎಲ್ಲ ಸಿಕ್ಕುತ್ತೆ. ಇದು ಲಿನಿನ್ ಅವ್ರು ಬಿಟ್ಟಿರೋದು, ಕಂಫರ್ಟ್ ಇದೆ ನೋಡಿ. ಶೂ ಎಲ್ಲ ಆಕ್ಚುಲಿ ಚೆನ್ನಾಗಿದೆ, ಸೋಲ್ ಎಲ್ಲ ಹೇಗದವ್ರದ್ದು. ಇದು ಬ್ಯಾಡ್ಮಿಂಟನ್ ಶೂಸ್. ನಾವು ಹೆಚ್ಚು ಬ್ಯಾಡ್ಮಿಂಟನ್ ಗೆನೆ ಇಂಪಾರ್ಟೆನ್ಸ್ ಕೊಡ್ತಿರೋದು, ಹಂಗಾಗಿ ನಮ್ಮ ಹತ್ರ ಒಂದು 4 types ಆಫ್ ಕ್ವಾಲಿಟೀಸ್ ಇದೆ. 4 ಕಂಪ್ನಿ ಅಂತೂ ಇದೆ. ಇದೆ ಇದು ನಿಮ್ಗೆ MRP ಬಂದು ತುಂಬಾ ಚೆನ್ನಾಗಿದೆ. 1580 MRP, ಅದೇ ಒಂದ್ 10% ಅಂತೂ ಡಿಸ್ಕೌಂಟ್ ಉಂಟು. ನೆಕ್ಸ್ಟ್ ಶಾರ್ಟ್ಸ್, ಶಾರ್ಟ್ಸ್ ಬಂದು ಇದನ್ನ ನಾವು NS ಲೈಕ್ರಾ ಮೆಟೀರಿಯಲ್ ಅಂತೀವಿ. ಇದೆಲ್ಲ ನಿಮ್ಗೆ ಒಂದು ಫೈನಲ್ ರೇಟ್ ಒಂದು 250 ಎಲ್ಲ ಸಿಗುತ್ತೆ. ನಿಮ್ MRP ಜರ್ಸಿ ಎಲ್ಲ ನಿಮಗೆ ಎಲ್ಲಿಂದ ಮಾಡ್ಕೊಟ್ರು ಆರ್ಡರ್ ಮಾಡಿದ್ರೆ ಮಾಡ್ಕೊಡ್ತಾರೆ. ಅದೇ ಪ್ಲೇಸ್ ಗೆ ನಾವು ಪಾರ್ಸಲ್ ಕಳಿಸ್ತೀವಿ. ಯಾವುದೇ ಡಿಸೈನ್ ಆದ್ರೂ ಪರ್ಟಿಕ್ಯುಲರ್ ಆಗಿ ಒಂದು ಡಿಸೈನ್ ಸೆಲೆಕ್ಟ್ ಮಾಡಿ ಕಳಿಸಿದ್ರೆ ಅದೇ ತರ ಡಿಸೈನ್, ಅದೇ ಡಿಸೈನ್ ನಾವು ಆಲ್ರೆಡಿ ಕಸ್ಟಮೈಸ್ ಮಾಡಿಸಿ. ನಿಮ್ಗೆ ಲೋಗೋಸ್ ಬೇಕು ಅಂದ್ರೆ ಲೋಗೋ, ಕಾಲರ್ಸ್ ಗಳು ಯಾವುದೇ ಕಾಲರ್ ಆಗಿರ್ಲಿ, ವಾಲಿಬಾಲ್ ದು ವಿ ನೆಕ್ ಆಗ್ಲಿ ಅಥವಾ ರಿಪ್ ಕಾಲರ್ ಆಗ್ಲಿ ಅಥವಾ ಸೆಲ್ಫ್ ಕಾಲರ್ ಆಗ್ಲಿ, ಆಲ್ ಟೈಪ್ಸ್ ಆಫ್ ಟಿ ಶರ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡಿಸ್ಬಿಟ್ಟು ಕೊಡ್ತೀವಿ. ಮಿನಿಮಮ್ ಒಂದು 3 or 4 days ಬೇಕು, ಫೋರ್ ಡೇಸ್ ಬೇಕು. ಅಟ್ಲೀಸ್ಟ್ ಒನ್ ವೀಕ್ ಮುಂಚೆ ಅಂದ್ರೆ ನಿಮ್ಗೆ ಆರ್ಡರ್ ನ ಬೇಗ ಕೊಟ್ಟಷ್ಟು ಒಳ್ಳೇದು. ನಿಮ್ಗೆ 1 week ಇರಂಗ್ ಕೊಟ್ರೆ ಕ್ವಾಲಿಟಿ ಎರಡು ಚೆನ್ನಾಗಿ ಬರುತ್ತೆ. ಬೈ ಚಾನ್ಸ್ ನೀವು ಏನಾದ್ರೂ ಲೇಟ್ ಆಗಿ ಕೊಟ್ರೆ ಅವರು ನಾವೇ ಫಾಸ್ಟ್ ಆಗಿ ಕೇಳಿವಿ ಅಷ್ಟೇ ಫಾಸ್ಟ್ ಆಗಿ ಸ್ಟಿಚ್ ಮಾಡ್ಬಿಟ್ಟು ಯಾವ್ದೋ ಕ್ಲಾತ್ ಕಳ್ಸಿಬಿಡ್ತಾರೆ. ಹಂಗಾಗಿ ಟೈಮ್ ಕೊಟ್ರೆ ನಿಮ್ಗೆ ಚೆನ್ನಾಗಿರುತ್ತೆ. ಡೆಲಿವರಿ ಎಲ್ಲಿ ಬೇಕಾದ್ರೂ ಬಸ್ ಫೆಸಿಲಿಟಿ ಎಲ್ಲಿ ತನಕ ತಲುಪುತ್ತೆ ಅಲ್ಲಿ ತನಕ. ನಿಮ್ಗೆ ಏನಾದ್ರು ಯಾವ್ದಾದ್ರು ಪ್ರಾಡಕ್ಟ್ ಅಥವಾ ಜೆಸಿ ಏನಾದ್ರು ಬೇಕು ಅಂತ ಅಂದ್ರೆ ಇವರು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಅಡ್ರೆಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಡೆಲಿವರಿ ಕೊಡ್ತಾರೆ. ನೆಕ್ಸ್ಟ್ ಲೋಯರ್ಸ್ ಬಂದ್ಬಿಟ್ಟು ಇದು ಅಡಿಡಾಸ್ ಮೆಟೀರಿಯಲ್ ಲೋಯರ್. ಇದೆಲ್ಲ ನಿಮ್ಗೆ MRP ಎಲ್ಲ ನೋಡಿದ್ರೆ ಒಂದು 799 ಎಲ್ಲ ಇರುತ್ತೆ MRP. ನಮ್ಮ ಹತ್ರ ಮಿನಿಮಮ್ ಒಂದು 10% ಅಂತೂ ಡಿಸ್ಕೌಂಟ್ ಕೊಟ್ಟೆ ಕೊಡ್ತೀವಿ. ಅಂದ್ರೆ ಸ್ಟಿಚಿಂಗ್ ಕ್ವಾಲಿಟಿ ಬೇರೆಯವ್ರಿಗೆಲ್ಲ ಹೋಲ್ಸ್ಕೊಂಡ್ರೆ ನಾವು ಮೈನ್ ಕಾನ್ಸಂಟ್ರೇಟ್ ಮಾಡೋದೆ ಸ್ಟಿಚಿಂಗ್. 200 rupees ಕೆಲ ತರ್ಸೋದು ಅಂದ್ರೆ ಕಸ್ಟಮರ್ಸ್ ವಾಪಸ್ ಬರಲ್ಲ. ನಮ್ಗೇನು ಅಂದ್ರೆ ಕಸ್ಟಮರ್ಸ್ ಒಂದ್ಸಲ ಬಂದಿರೋರು ಮತ್ತೆ ವಿಸಿಟ್ ಮಾಡ್ಬೇಕು ನಮ್ ಶಾಪ್. ಟ್ರೋಫೀಸ್ ಅಷ್ಟೇ, ಟ್ರೋಫೀಸ್ ನೀವು ಯಾವ್ದೇ ತರದ ಪ್ಯಾಟರ್ನ್ ತಂದ್ರೆ ಮಿನಿಮಮ್ ಒಂದು 2 or 4 days ಟೈಮ್ ಕೊಡ್ಬೇಕು, ಅದಕ್ಕೂ ತರ್ಸ್ಕೊಡ್ತೀವಿ. ನೆಕ್ಸ್ಟ್ ಮೆಡಲ್ಸ್,
ಟೈ ಬೆಲ್ಟ್, ಐಡಿ ಕಾರ್ಡ್ಸ್ ಎಲ್ಲ ಅದನ್ನ ಬಿಟ್ರೆ ನಿಮ್ಗೆ ಯೋಗ ಮ್ಯಾಟ್ ಗಳು ಸಿಗುತ್ತೆ. ಯೋಗ ಮ್ಯಾಟ್ ಇವಾಗ ಎಲ್ಲರೂ ಹೆಲ್ತ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಬೇಕು. ಇದನ್ನ ಯೂಸ್ ಮಾಡೋದ್ರಿಂದ ಒಳ್ಳೇದು. ಆಕ್ಚುಲಿ ಯೋಗ ನ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂದ್ರೆ ಫಸ್ಟ್ ಅದೇ ರೂಲ್ಸ್ ಐತೆ, ಅಂದ್ರೆ ಪೀಸ್ಫುಲ್ ಆಗಿರ್ಬೇಕು. ನೆಕ್ಸ್ಟ್ ನಾವು ಕೂತ್ಕೊಂಡಿರೋ ಪ್ಲೇಸ್ ಆತರ ಇರ್ಬೇಕು. ನಾವು ಕೂತ್ಕೊಂಡಿರೋ ಪೊಸಿಷನ್ ಚೆನ್ನಾಗಿಲ್ಲ ಅಂದ್ರೆ ಅಥವಾ ಅದು ಸ್ಟೋನ್ಸ್ ಗಳ ಅಥವಾ ಏನಾರು ಇದ್ರೆ ನಮ್ಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದ್ರ ಬದಲು ನಮ್ಮ ಮ್ಯಾಟ್ ಗಳನ್ನೆಲ್ಲ ಯೂಸ್ ಮಾಡಿದ್ರೆ ನಾವು ಕಾನ್ಸಂಟ್ರೇಟ್ ಮಾಡಬಹುದು. ನೆಕ್ಸ್ಟ್ ಅದರಿಂದ ಫೀಲು ನಮ್ಗೆ ಚೆನ್ನಾಗಿದೆ. ಹಾಗಾಗಿ ಯೋಗ ಅದನ್ನು ಮ್ಯಾಟ್ ಗಳನ್ನ ಇಟ್ಟಿದೀವಿ. ನೀವು ಪಿ ಟಿ ಟೀಚರ್ ಅಲ್ಲ, ಸ್ವಲ್ಪ ಟಿಪ್ಸ್ ಕೊಡಿ ಯೋಗ. ನಮ್ಮ ಹತ್ರ ಬಂದು ಎಲ್ರಿಗೂ ನಾವು ಎಲ್ಲಾ ತರದ ಟಿಪ್ಸ್ ಕೊಡ್ತೀವಿ. ನೆಕ್ಸ್ಟ್ ಫುಟ್ಬಾಲ್, ಥ್ರೋಬಾಲ್, ವಾಲಿಬಾಲ್ ಎಲ್ಲಾ ತರನು ಸಿಗುತ್ತೆ. ನೆಕ್ಸ್ಟ್ ಕಿಟ್ ಗಳು, ಶಟಲ್ ಕಿಟ್ ಗಳು. ಶಟಲ್ ಇದು ಟೂ ಕಂಫರ್ಟ್ ಬರುತ್ತೆ ಝೋನ್ಸ್. ಇದರಲ್ಲಿ ಶೂ ಎಲ್ಲ ಕ್ಯಾರಿ ಮಾಡಕ್ ಆಗಲ್ಲ, ಸ್ವಲ್ಪ ಕಷ್ಟ. ಒಂದು ರಾಕೆಟ್ ಇಟ್ಕೊಂಡ್ರೆ ಒಂದು ಟೂ ಟೂ ರಾಕೆಟ್ಸ್ ನೆಲ್ಲ ಕ್ಯಾರಿ ಮಾಡಲ್ಲ. ಇದು ಕಿಟ್ ಗಳು ಆಗುತ್ತೆ. ಇದು ನಿಮ್ಗೆ ಎಂ ಆರ್ ಪಿ ಬಂದು 1490. ಇದೆಲ್ಲ ಒಂದು 800 ಎಲ್ಲ ಫೈನಲ್ ರೇಟ್. 1490 ಅಂದ್ರೆ ಆಲ್ಮೋಸ್ಟ್ 40% ಡಿಸ್ಕೌಂಟ್ ಇದೆ. 40%. ನೆಕ್ಸ್ಟ್ ಇದು ವಿಟ್ರಿಕ್ಸ್. ಇದು ಹೆಂಗೆ ಅಂದ್ರೆ ವಿತ್ ಲಗೇಜ್ ನು ಕ್ಯಾರಿ ಮಾಡಬಹುದು. ನಾವೆಲ್ಲಾದ್ರೂ ಹೋದ್ರೆ ನಮ್ಗೆ ಶೂ ಇಟ್ಕೊಳ್ಳಕ್ಕೆ ಒಂದು ಎಕ್ಸ್ಟ್ರಾ ಕಂಫರ್ಟ್ ಬೇಕು. ಹಂಗಾಗಿ ಫಸ್ಟ್ ಏನ್ ಇದ್ರಲ್ಲಿ ಬರುತ್ತೆ, ಎರಡು ಝೋನ್ ಬರುತ್ತೆ. ರಾಕೆಟ್ಸ್ ಮಿನಿಮಮ್ ಒಂದು 10 ರಾಕೆಟ್ಸ್ ಇಡಬಹುದು ಇದರಲ್ಲಿ. ನೆಕ್ಸ್ಟ್ ಇದು ಬಂದು ನಿಮ್ಗೆ ಏನಂದ್ರೆ ಶೂಸ್. ಶೂಸ್ ನ ಇಡಕ್ಕೆ ಸಪರೇಟ್ ಇರುತ್ತೆ, ಸಪರೇಟ್ ಕಂಪಾರ್ಟ್ಮೆಂಟ್. ಇದೆಲ್ಲ ಏನ್ ಪ್ರೈಸ್ ಆಗುತ್ತೆ ಇದು? ಇದು ಒಂದು ನಿಮ್ಗೆ 3.5 ಎಂ ಆರ್ ಪಿ. 3 ಅಂದ್ರೆ ಕ್ವಾಲಿಟಿನೂ ಅದೇ ತರ ಇರುತ್ತೆ, ಯಾಕಂದ್ರೆ ಕ್ವಾಲಿಟಿಗೆ ಕಾನ್ಸಂಟ್ರೇಟ್ ಮಾಡೋದು. ಇದಕ್ಕಿಂತ ಕಮ್ಮಿ ಇದು ಕೊಡ್ಬೋದು, ಆದ್ರೆ ಕಮ್ಮಿಯಿಂದ 1,000 ಕೊಟ್ಟು 2 ತಗೊಳ್ಳೋ ಬದಲು ಒಂದ್ಸಲ ಇನ್ವೆಸ್ಟ್ಮೆಂಟ್. ಚೆಸ್ ಬೋರ್ಡ್ ಗಳು ನಮ್ ಶಾಪ್ ಮುಂದೆನೆ ಚೆಸ್ ಅಕಾಡೆಮಿ ಇದೆ. ಓಕೆ, ಹಂಗಾಗಿ ನಮ್ಮ ಹತ್ರ ಚೆಸ್ ಅಕಾಡೆಮಿ ಇದೆ, ಬಾಲ್ ಬ್ಯಾಡ್ಮಿಂಟನ್ ಕೋರ್ಟ್ ಅಲ್ಲಿ ಸ್ವಲ್ಪ ಹೊರಗಡೆ ಹೋಗ್ಬೇಕು, ಬ್ಯಾಡ್ಮಿಂಟನ್ ಕೋರ್ಟ್ ಇದೆ ಇಂಡೋರ್ ನಿಯರ್ ಬೈ ಇರೋದ್ರಿಂದ ಆಲ್ಮೋಸ್ಟ್ ಇವಾಗ ಸ್ಟಾರ್ಟ್ ಮಾಡೋದ್ರಿಂದ ಮೂವ್ಮೆಂಟ್ ನೋಡ್ಕೊಂಡು ಎಲ್ಲದೂ ಮಾಡ್ತಿದೀವಿ. ಕಾರ್ಕ್ ಬಾಲ್ ಗಳು, ಪ್ರಾಕ್ಟೀಸ್ ಬಾಲ್ ಗಳು, ಕ್ರಿಕೆಟ್. ಓಕೆ, ಕ್ರಿಕೆಟ್ ಎರಡೆರಡು ಅಕಾಡೆಮಿ ಇರೋದ್ರಿಂದ ಕುಶಾಲನಗರದಲ್ಲಿ ಪ್ರಾಕ್ಟೀಸ್ ಗೆಲ್ಲ ಹುಡುಗರಿಗೆ ಒಂದೊಂದು ಬಾಲ್ ಗೆ 500 ಹಂಗೆಲ್ಲ ಕೊಟ್ಟು ತಗೋಬೇಕು. ಅದ್ರ ಬದಲು ಪ್ರಾಕ್ಟೀಸ್ ಆಗ್ಬಿಟ್ರೆ ಇದೆಲ್ಲ ಒಂದು 200-250 ಕೊಟ್ಟು. ಪ್ರಾಕ್ಟೀಸ್ ಅಂದ್ರೆ ಬರೀ ಕೀಪಿಂಗ್ ಅಥವಾ ಫೀಲ್ಡಿಂಗ್ ಪ್ರಾಕ್ಟೀಸ್ ಆ ತರದ್ಕೆಲ್ಲ ಇದನ್ನ ಯೂಸ್ ಮಾಡ್ಕೋಬಹುದು. ವೈಟ್ ಬಾಲ್ ಇದೆಯಾ ಅದರಲ್ಲಿ? ವೈಟ್ ಬಾಲ್ ಬಂದು ನಿಮ್ಗೆ ಹಾಕಿ ಸಿಗುತ್ತೆ. ಇವಾಗ ನಮ್ ಡಿಸ್ಟ್ರಿಕ್ಟ್ ಹಾಕಿ ಫೇಮಸ್ ಆಗಿರೋದ್ರಿಂದ ಇದು ಆಕ್ಚುಲಿ ಗೋಲ್ಡ್ ಕಂಪನಿ ಅವ್ರದ್ದು ಹಾಕಿ ಬಾಲ್ ಗಳು. ಇದು ಮಡ್ಡಲ್ಲೂ ಆಡ್ಬೋದು, ಸಿಂಥೆಟಿಕ್ ಎರಡರಲ್ಲೂ ಆಡ್ಬೋದು. ಇವಾಗ ರೀಸೆಂಟ್ ಆಗಿ ಮ್ಯಾಚ್ ಇತ್ತಲ್ಲ, ಹೆಂಗಿತ್ತು ನ್ಯಾಷನಲ್ಸ್? ಓ, ನ್ಯಾಷನಲ್ಸ್ ಲೆವೆಲ್ ಯಾರು? ರಾಂಚಿ ಅವರ? ರಾಂಚಿ ಅಲ್ಲ, ಧೋನಿ. ಯಾವ್ದಪ್ಪ ಅವರು? ರಾಂಚಿ. ಇದು ನಿಮ್ಗೆ ಕ್ರಿಕೆಟ್ ಸ್ಕೋರ್ ಬೋರ್ಡ್, ಸ್ಕೋರ್ ಬುಕ್. ಸ್ಕೋರ್ ಬುಕ್ ನಿಮ್ಗೆ ಇದನ್ನ ಒಂದ್ನ ತಗೊಂಡ್ರೆ ಇಡೀ ಟೂರ್ನಮೆಂಟ್ ಮಾಡಿದ್ರು ಉಳಿಯುತ್ತೆ. ಅಂದ್ರೆ ನೀವು ಯಾವ್ದೋ ಬುಕ್ ಅಲ್ಲಿ ಬರ್ಕೊಳ್ಳೋ ಬದಲು ಇದ್ರಲ್ಲಿ ಎಲ್ಲಾ ಇನ್ಫಾರ್ಮೇಶನ್ಸ್ ಇರುತ್ತೆ. ಫುಲ್ ಇವೇನಿಲ್ಲ, ಡೈರೆಕ್ಟ್ ಸ್ಕೋರ್ ಹಾಕೊಳ್ಳೋದೊಂದು ಬ್ಯಾಟ್ಸ್ಮನ್ ಅಷ್ಟೇನೆ ನೋಡ್ಕೋಬಹುದು. ಶಟಲ್ಸ್ ನಾವು ಇಲ್ಲಿ ಇಂಡೋರ್ ಇರೋದ್ರಿಂದ 350 ಯೋನ ಜಾಸ್ತಿ ಓಡೋದ್ರಿಂದ ತರಿಸಿರ್ತೀವಿ. ಇದೆಲ್ಲ ನಮ್ಗೆ ಒಂದು 1,250 ಬೀಳುತ್ತೆ ಒಂದ್ ಬಾಕ್ಸ್. ಒಂದ್ ಸಿಂಗಲ್ ಪೀಸ್ ತಗೊಳ್ಳೋದಾದ್ರೆ ನಿಮ್ಗೆ ಒಂದು 220 ರುಪೀಸ್. 220 ಯೋನಕ್ 350. ನೆಕ್ಸ್ಟ್ ಲೋ ಬಜೆಟ್ ಅವ್ರಿಗೆ ಯೋಚನೆ ಮಾಡ್ತಿರೋರ್ಗೆ, ಮಕ್ಕಳೆಲ್ಲ ಹೊರಗಡೆ ಆಡ್ಬೇಕು ಅಂತ ಯೋಚನೆ ಇಟ್ಟಿರ್ತಾರಲ್ಲ ಆ ತರದವ್ರಿಗೆ ಹೊರಗಡೆ ಇದೆಲ್ಲ ಒಂದು ಸಾಕು. ಇದೆಲ್ಲ ನಿಮ್ಗೆ ಒಂದು 30 ರುಪೀಸ್. ಔಟ್ಡೋರ್ ಎಲ್ಲ ನಾರ್ಮಲ್ ಆಗಿ ಆಡ್ತಿರ್ತಾರಲ್ಲ ಹೊರಗಡೆ ಆಟಕ್ಕೆ ಆ ತರದವ್ರು. ಇದು 100 ಅವ್ರ ಬಿಟ್ಟಿರೋದು ಗ್ರಿಪ್ಪರ್ ಗಳು. ಅಂದ್ರೆ ನಾವು ಈಗ ಶಟಲ್ ರಾಕೆಟ್ಸ್ ಯೂಸ್ ಮಾಡ್ತೀವಲ್ಲ ಆ ಗ್ರಿಪ್ಪರ್ಸ್. ಇದು ಇದರಲ್ಲಿ ನಿಮ್ಗೆ 2 ಟೈಪ್ಸ್ ಬರುತ್ತೆ. ಒಂದು ಎಂ ಆರ್ ಪಿ ಬಂದು ನಿಮ್ಗೆ 175 ರುಪೀಸ್. ಅಂದ್ರೆ ಕ್ವಾಲಿಟಿ ಮೇಲೆ ಹೋಗುತ್ತೆ. ಇದು ಎಕ್ಸಲೆಂಟ್ ಕ್ವಾಲಿಟಿ. ಇದು ಒಂದ್ಸಲ ನೋಡ್ಬೋದು. ಇದು ನಿಮ್ಗೆ ಬೇಸಿಕ್. ಇದೆಲ್ಲ 70-80 ಎಲ್ಲ ಕೊಡ್ಬೋದು. ಅದ್ ಮಾತ್ರ 175. ಇದೆ 170 ಆಗುತ್ತೆ. 170. ಬೇರೆ ಬೇರೆ ಕಲರ್ ಇದೆ, ಬೇರೆ ಬೇರೆ ಕಲರ್ ಸಿಗುತ್ತೆ ನಿಮ್ಗೆ ಕಲರ್ಸ್. ಇವಾಗ ಯಾವ್ದೇ ಪ್ರಾಡಕ್ಟ್ ಆದ್ರೂ ಆನ್ಲೈನ್ ಡೆಲಿವರಿ ಬೇಕು ಅಂದ್ರೆ ಪಾರ್ಸಲ್ ಕೊಡ್ತೀರಾ? ಪಾರ್ಸಲ್ ಕೊಡುವ. ಎಲ್ಲಿ ಬೇಕಾದ್ರೂ ಪಾರ್ಸಲ್ ಕೊಡ್ತೀರಾ? ಯಾವ್ದಾದ್ರು ಹೊಸದಾಗಿ ನಿಮ್ ಅಂಗಡಿಲಿ ಇಲ್ಲ ಅಂದ್ರೂ ಕೇಳಿದ್ರೆ 1 ಡೇಸ್ ಅಥವಾ 2 ಡೇಸ್ ನ ಟೈಮ್ ಕೊಟ್ರೆ ಬೇರೆ ಕಡೆಯಿಂದ ತರಿಸ್ತಾರೆ. ಚೆಸ್ ಅವಾಗ್ಲೇ ಹೇಳಿತರ ಪ್ರೊಫೆಷನಲ್ ಪ್ಲೇಯರ್ಸ್ ಯೂಸ್ ಮಾಡಂತ ಚೆಸ್ ಕಾಯಿನ್ ಗಳು, ಬೋರ್ಡ್ ಗಳು ಎಲ್ಲ ಸಿಗುತ್ತೆ ನಿಮ್ಗೆ. ಕ್ವಾಲಿಟಿ ನಮ್ಗೆ ಈಗ ಬಾಲ್ ಬ್ಯಾಡ್ಮಿಂಟನ್ ಬಾಲ್ ಚರ್ಚೆ ಮೇನ್ ನಮ್ ಗೇಮ್. ನಾವು AM ಬಾಲ್ ಗಳಿದು ನಮ್ಗೆ ಇದೆಲ್ಲ ಬಂದು ಬೇರೆ ಕಡೆ ಎಲ್ಲ ಗೊತ್ತಿಲ್ಲದೆ ಇರೋರು 200 ಗೆಲ್ಲ ಬರ್ತಾರೆ. ನಮ್ಮ ಹತ್ರ ಎಲ್ಲ ಒಂದು 135. ಈಗ ನಂಗೊಂದು ಕವರ್ ಬೇಕಿದ್ದು ನಮ್ ಗುರುಗಳಿಗೆ ಸ್ಪಾನ್ಸರ್ ಮಾಡ್ಬೇಕು. ಕೊಡಿ ಒಂದ್ ಪ್ಯಾಕ್ ಎತ್ತಿಟ್ರಿ, ಫುಲ್ ತಗೊಂಡೋಗ್ಬೇಕು ಸರ್ಗೆ. ಹೌದಾ? ಒಳ್ಳೇದು. ಮಂಜವ್ರೇನೋ ರಾಕೆಟ್ಸ್ ಕೊಡಿಸ್ತೀನಿ ಅಂತ ಅನ್ಸಿದ್ರಲ್ಲ ಕೇರಮ್ಮ. ನಮ್ಗೆ ಬಾಲ್ ಬ್ಯಾಡ್ಮಿಂಟನ್ ಆಟ ಕಲ್ತಿದ್ದು ಮತ್ತೆ ಒಂದು ನ್ಯಾಷನಲ್ಸ್ ಆಡಿದೀವಿ ಅಂದ್ರೆ ಅದಕ್ಕೆ ಮೇನ್ ರೀಸನ್
ಮೇನ್ ರೀಸನ್ ಇಬ್ರ ಹೆಸರು ತಗೊಳಕ್ಕೆ ತುಂಬಾ ಇಷ್ಟಪಡ್ತೀವಿ. ಲಿಂಗಾನಂದ್ ಸರ್ ಅಂತ ಅವ್ರು ನಮ್ಗೆ ಪಿಟಿ ಟೀಚರ್ ಆಗಿದ್ರು, ಇನ್ನೊಬ್ರು ಗಿರೀಶ್ ರಾಜಯ್ಯ ಸರ್ ಅಂತ ಅವರು ಸೋಷಿಯಲ್ ಸ್ಟಡೀಸ್ ತಗೋತಿದ್ರು. ಅವರು ಕೂಡ ಬ್ಯಾಡ್ಮಿಂಟನ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು. ಇದು ಫುಟ್ಬಾಲ್, ಫುಟ್ಬಾಲ್ ಅಲ್ಲೂ ನಿಮ್ಗೆ ನೀವೇ ಸಿಗುತ್ತೆ, ನೀವೇ ಕಂಪನಿ, ನಾವು ಕಂಪನಿ ಬಿಟ್ಬಿಟ್ಟು ಬೇರೆ ಪ್ರಾಡಕ್ಟ್ ನ ಮಾರಲ್ಲ. ಆಯ್ತು, ಇದು ಥ್ರೋಬಾಲ್, ಥ್ರೋಬಾಲ್ ಗು ಇಲ್ಲಿ ಜಾಸ್ತಿ ಪ್ರಿಫರೆನ್ಸ್ ಕೊಡೋದ್ರಿಂದ ಥ್ರೋಬಾಲ್ ಗಳು ಸಿಗುತ್ತೆ. ನೆಕ್ಸ್ಟ್ ಬೇಸಿಕ್ ಲೆವೆಲ್ ಫುಟ್ಬಾಲ್ ಗಳು ಸಿಗುತ್ತೆ ಅಂದ್ರೆ ಹಿಂದೆ ವೈಟ್ ಅಂಡ್ ಬ್ಲಾಕ್ ಫುಟ್ಬಾಲ್ ಗಳು ಬರ್ತಿತ್ತು, ಇದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಫುಟ್ಬಾಲ್ ಬಂದಿದ್ದು. ಈ ತರ ಬೇಸಿಕ್ ಸಿಗುತ್ತೆ ನಿಮ್ಗೆ. ಸ್ಟ್ರಿಂಗ್ಸ್, ಸ್ಟ್ರಿಂಗ್ಸ್ ನಮ್ಮ ಹತ್ರ ಇವಾಗ BG65 ಯೋನೆಕ್ಸ್. ನೆಕ್ಸ್ಟ್ ಇದು ಬಂದು ಬ್ಯಾಡ್ಮಿಂಟನ್, ಶಟಲ್ ಬ್ಯಾಡ್ಮಿಂಟನ್, ಇದು ಬಾಲ್ ಬ್ಯಾಡ್ಮಿಂಟನ್ ಹೈಶಿಪ್ ಗಟ್ಟಿದ್ದು. ನೆಕ್ಸ್ಟ್ ಇನ್ನ ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ತಾರಲ್ಲ, ಇವಾಗ ಸ್ಟಾರ್ಟ್ ಮಾಡ್ತಿರಲ್ಲ ಅವ್ರು ಬ್ಯಾಡ್ಮಿಂಟನ್ ಅವ್ರಿಗೆ ಲೋ ಪ್ರೈಸ್ ದು ಒಂದು 220-250 ರುಪೀಸ್ ಒಳಗಡೆ ಯೋಚನೆ ಮಾಡ್ತಿರೋರ್ಗೆ ಕಮ್ಮಿ. ಏನ್ ಪ್ರೈಸ್ ಅದೆಲ್ಲ ನಿಮ್ಗೆ BG65 ಗಟ್ಟಿಂಗ್ ಬಂದು ನಿಮ್ಗೆ 500-525 ತನಕ ಆಗುತ್ತೆ. ಬಾಲ್ ಬ್ಯಾಡ್ಮಿಂಟನ್ ಬಂದ್ಬಿಟ್ಟು 350 ಆಗುತ್ತೆ. ಸ್ವಿಂಗ್ಸ್, ಸ್ವೆಟ್ ಬ್ಯಾಂಡ್ಸ್ ಗಳು ಆಲ್ಮೋಸ್ಟ್ ಪ್ರೊಫೆಷನಲ್ ಪ್ಲೇಯರ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಇದೆಲ್ಲ ನಮ್ಗೊಂದು 75 ರುಪೀಸ್ ಗೆ ಸಿಕ್ಬಿಡುತ್ತೆ. ವಾಲಿಬಾಲ್ ನಮ್ಮ ಡಿಸ್ಟಿಕ್ ಅಲ್ಲೇ ಅತ್ಯಂತ ಜಾಸ್ತಿ ಆಡಂತ ಗೇಮ್ ಅಂದ್ರೆ ವಾಲಿಬಾಲ್. ಹಂಗಾಗಿ ಇದ್ರ ಬಗ್ಗೆನೂ ಕಾನ್ಸಂಟ್ರೇಟ್ ಇಟ್ಟು ಇದನ್ನು ಒಳ್ಳೆ ಕಂಪನಿ ನೀವೇ ಬಿಟ್ರೆ ಬೇರೆದಂತೂ ಮಾರಲ್ಲ ನಾವು. ನೆಕ್ಸ್ಟ್ ನಮ್ಗೆ ನೆಟ್ ಗಳು, ನಿಮ್ಗೆ ಥ್ರೋಬಾಲ್ ನೆಟ್ ಸಿಗುತ್ತೆ, ಬಾಲ್ ಬ್ಯಾಡ್ಮಿಂಟನ್, ಶಟಲ್, ವಾಲಿಬಾಲ್ ಎಲ್ಲಾ ತರದ ನೆಟ್ಸ್ ಗಳು. ಬೈ ಚಾನ್ಸ್ ಆ ತರ ನಮ್ಮ ಹತ್ರ ಪ್ರಾಡಕ್ಟ್ ಇಲ್ಲ ಅಂದ್ರು ಒನ್ ಡೇ ತರಿಸ್ಬಿಟ್ಟು ಟ್ರೋಫಿ ತೋರಿಸು ಮೇಲ್ಗಡೆ. ಹೇಗಿರಿ ಬ್ರೋ, ನೋಡೋಣ, ತೋರ್ಸೋಣ ಅದನ್ನ. ಸೊ ಇದು ವಿಡಿಯೋ ಮಾಡ್ತಾರ ಉದ್ದೇಶ ಏನು ಅಂದ್ರೆ, ಸ್ಪೋರ್ಟ್ಸ್ ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂದ್ರೆ ಇವಾಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಏನು ಅಂದ್ರೆ ಈಗ ನಾವು ಬಾಲ್ ಬ್ಯಾಡ್ಮಿಂಟನ್ ಕ್ಲಬ್ ಮಾಡಿರೋದು ಅದೇ ಉದ್ದೇಶದಿಂದ. ತುಂಬಾ ಮಕ್ಕಳಿಗೆ ಇವಾಗ ಒಂದು ರ್ಯಾಕೆಟ್ ತಗೊಳಕ್ಕೂ ಅವರಿಗೆ ಸ್ವಲ್ಪ ಕಷ್ಟ ಆಗ್ತಿರುತ್ತೆ, ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಕಷ್ಟ ಆಗ್ತಿರುತ್ತೆ. ಅಂತವ್ರನ್ನ ನಾವು ನಮ್ಮ ಕ್ಲಬ್ ಕಡೆಯಿಂದ ಅವ್ರನ್ನ ಗುರುತಿಸಿ ಅಂತವರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಮಾಡ್ತಾ ಇದೀವಿ. ಅದಕ್ಕೆ ನಮ್ಮ PD ಸರ್ ಕೂಡ ತುಂಬಾ ಸಪೋರ್ಟ್, ಅವರೇ ಆಕ್ಚುಲಿ ಮೇನ್ ಸ್ಟಾರ್ಟ್ ಮಾಡಿದ ಇನಿಷಿಯೇಟ್ ತಗೊಂಡಿದ್ದು. ನಾವು ಅವ್ರ ಜೊತೆ ಎಲ್ಲ ಸೇರ್ಕೊಂಡಿದ್ವಿ. ಇದು ರೀಸೆಂಟ್ ಆಗಿ ನಾವು ಬಾಲ್ ಬ್ಯಾಡ್ಮಿಂಟನ್ ಕ್ಲಬ್ ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಗಿಲ್ಲ, ಇವಾಗ ರೀಸೆಂಟ್ ಆಗಿ ಒಂದು 3-4 ಮಂತ್ಸ್ ಆಯ್ತು. 3 ಮಂತ್ಸ್, ಒಂದು 3 ಮಂತ್ಸ್ ಆಯ್ತು. ಸೆಕೆಂಡ್ ಟೂರ್ನಮೆಂಟ್ ಆಡಿದ್ದು, ಸೆಕೆಂಡ್ ಟೂರ್ನಮೆಂಟ್ ಅಲ್ಲಿ ನಾವು ನಮಗೆ ಸೆಕೆಂಡ್ ಟೂರ್ನಮೆಂಟ್ ಆಡಿದ್ದು, ಅದ್ರಲ್ಲಿ ನಾವೀಗ ಆಲ್ರೆಡಿ ಒಂದ್ ಪ್ಲೇಸ್ ನ ಮಾಡಿದ್ವಿ, 3rd place ತಗೊಂಡಿದ್ವಿ. ನೆಕ್ಸ್ಟ್ 1st place ಮಾಡಬೇಕು, ಮಾಡ್ತೀವಿ ಕೂಡ. ಆದ್ರೆ ಯಂಗ್ಸ್ಟರ್ಸ್ ಗೆ ಇವಾಗ ಇವಾಗ ಓದ್ತಾರೆ ಹುಡುಗರಿಗೆ, ಸ್ಕೂಲ್ ಕಾಲೇಜಸ್ ಹುಡುಗರಿಗೆ ನಮ್ ಕಡೆಯಿಂದ ಏನಾಗುತ್ತೆ ಅಷ್ಟು ಸಪೋರ್ಟ್ ಮಾಡಬೇಕು ಅಂತ ಒಂದು ಇಂಟೆನ್ಶನ್ ಇಂದ ನಾವು ಮಾಡ್ತಾ ಇದೀವಿ. ನಮ್ಮ ಕೊಡಗಿಂದ ಇರ್ಬೋದು, ಯಾರಾದ್ರೂ ನಮ್ಗೇನಾದ್ರು ನಿಮ್ ಕಡೆಯಿಂದ ಏನಾದ್ರು ಸಪೋರ್ಟ್ ಮಾಡ್ತೀರಿ ಅಂದ್ರೆ ನಮ್ಗೆ ಇನ್ನ ಖುಷಿ ಆಗುತ್ತೆ. ಇವಾಗ ಬೆಳೀತಾರ ಟೀಮ್ಗಳು, ಇವಾಗ ಬೆಳೀತಾ ಇರೋದು, ಯಾಕೆಂದ್ರೆ ಸ್ಪೋರ್ಟ್ಸ್ ಇಂದ ತುಂಬಾ ಅಡ್ವಾಂಟೇಜ್ ಕೂಡ ಇದೆ. ಬರೀ ಓದೋದು ಒಂದೇ ಇರಲ್ಲ ಯಾವಾಗ್ಲೂ. ಎಷ್ಟೋ ಜನ ಪೋಸ್ಟಲ್ ಡಿಪಾರ್ಟ್ಮೆಂಟ್, ಪೊಲೀಸ್, ರೈಲ್ವೇಸ್ ಆಗಿರ್ಬೋದು, ಸೆಂಟ್ರಲ್ ಗವರ್ಮೆಂಟ್ ಜಾಬ್ಸ್ ಆಗಿರ್ಬೋದು, ಎಲ್ಲಾ ಸ್ಪೋರ್ಟ್ಸ್ ಕೂಡ ಒಂದು ಅಡ್ವಾಂಟೇಜ್. ನಿಮ್ಮೊಂದು ಸರ್ಟಿಫಿಕೇಟ್ ಅಂತ ಇದ್ರು ಕೂಡ ಸ್ಪೋರ್ಟ್ಸ್ ಕಡೆಯಿಂದ ಬೇಗ ಜಾಬ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಂತ ಓದ್ಬಾರ್ದು ಅಂತಲ್ಲ, ಓದೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ನಾವು ಓದಕ್ಕೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀವಿ ಅದೇ ತರ ಸ್ಪೋರ್ಟ್ಸ್ ಇಂಪಾರ್ಟೆಂಟ್ ಕೊಟ್ರೆ ಎರಡು ಒಟ್ಟಿಗೆ ತಗೊಂಡೋದ್ರೆ ಚೆನ್ನಾಗಿರುತ್ತೆ ಅನ್ನೋದು ಒಂದೇ ಒಂದು ಉದ್ದೇಶ. ಯಾಕೆಂದ್ರೆ ನಾನು ಕೂಡ ಸ್ಪೋರ್ಟ್ಸ್ ಅಲ್ಲಿ ನ್ಯಾಷನಲ್ ಸ್ಟಡಿ ನನಗೆ ಇಂಜಿನಿಯರಿಂಗ್ ಸೀಟ್ ನನಗೆ ಫ್ರೀ ಆಗಿ ಸಿಕ್ತು. ಇವಾಗೆಲ್ಲ ಸ್ಟಾರ್ಟ್ ಮಾಡ್ತಿರೋರ್ಗೆ ಗೇಮ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ಅವ್ರಿಗೂ ಕೂಡ ಒಳ್ಳೇದಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಏನ್ ಹೇಳ್ತಾರೆ ಸರ್? ಹೌದು, ನಿಮ್ಮ ಒಪಿನಿಯನ್ ಹೇಳಿ, ಹೆಂಗೆ ಏನ್ ನಡೀತಾ ಇದೆ ನಮ್ಮ ಕೊಡಗಲ್ಲಿ, ನೀವು ಯಾವ ತರ ಗೇಮ್ ಇಂಪ್ರೂವ್ ಮಾಡ್ಬೇಕು ಅಂತ? ಇಲ್ಲಿ ಬಾಲ್ ಬ್ಯಾಡ್ಮಿಂಟನ್ ಅಂದ್ರೆ ಏನೋ ಅದು ವಯಸ್ಸಾಗಿರೋರ್ ಗೇಮು ಅಂತೆಲ್ಲ ಅಂತ. ಯಾವಾಗ ನಾವು ಮುಂದೆ ಬಂದ್ವಿ ಅವಾಗ ಏನಾಯ್ತು ಅಂದ್ರೆ ಗೇಮ್ ನ ಎಷ್ಟು ಪ್ರಮೋಟ್ ಮಾಡ್ತಿದೀವಿ ಅಂತ ಎಲ್ರಿಗೂ ಗೊತ್ತು. ಇವನ್ ಇವಾಗ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಗೆ ಬಾಲ್ ಬ್ಯಾಡ್ಮಿಂಟನ್ ನ ಸ್ಟೇಟ್ ಲೆವೆಲ್ ಗೇಮ್ಸ್ ಅಲ್ಲಿ ಮಾಡೇ ಇಲ್ಲ. ಆಕ್ಚುಲಾಗಿ ಏನು ಅಂದ್ರೆ ಫಿಸಿಕಲ್ ಫಿಟ್ನೆಸ್ ಅಥವಾ ಆಕ್ಟಿವ್ನೆಸ್ ಇದ್ರೆ ಏನಾಗುತ್ತೆ ಅಂದ್ರೆ ಯಾವ್ದು ಡಿಸೀಸ್ ಗಳಾಗ್ಲಿ ಯಾವ್ದೇ ಹಾಸ್ಪಿಟಲ್ಗೆ ಹೋದಂಗ್ ನಮ್ ಬಾಡಿನ ಇಟ್ಕೋಬಹುದು. ಯಾಕಂದ್ರೆ ಯಾವ್ದೇ ಡಾಕ್ಟರ್ ಹತ್ರ ಹೋದ್ರು ಅವ್ರು ಮುಂಚೆ ಹೇಳೋದೇನು ಅಂದ್ರೆ ನಿನ್ ಫಿಟ್ ಆಗಿರಪ್ಪ ಅಂತಾನೆ ಹೇಳೋದು. ಫಿಟ್ ಆಗಿರ್ಬೇಕು ಅಂದ್ರೆ ಅಟ್ಲೀಸ್ಟ್ ಆಕ್ಟಿವಿಟಿ ಇರ್ಬೇಕು. ನಾವು ಬರೀ ಓಡೋದೋ ಅಥವಾ ಬರೀ ಆಕ್ಟಿವಿಟಿ ಕಾನ್ಸಂಟ್ರೇಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಏನೋ ಒಂದು 5-10 minutes ಅಷ್ಟೇನೆ. ಅದೇ ಗೇಮ್ಸ್ ಅಂತ ಹೋದ್ರೆ ನಾವು ದಿನ ಎಲ್ಲ ಆಡಕ್ ಇಷ್ಟಪಡ್ತೀವಿ. ಹಂಗಾಗಿ ಅಟ್ಲೀಸ್ಟ್ ಆ ಗೇಮ್ ಇಂದ ಏನೇನು ಯೂಸ್ ಆಗುತ್ತೆ ಅನ್ನ ತಗೋಬೇಕು. ಇವಾಗ ನಾವು ಯೂನಿವರ್ಸಿಟಿ ನ್ಯಾಷನಲ್ಸ್ ಎಲ್ಲ ಆಡಿದ್ರೆ ಏನಾಗುತ್ತೆ ಅಂದ್ರೆ MSc MBA ಸೀಟ್ ಗಳಿಗೆ ಎಲ್ಲ ನಮ್ಗೆ ಸ್ಪೋರ್ಟ್ಸ್ ಕೋಟಾ ದಲ್ಲಿ ಸ್ಪೋರ್ಟ್ಸ್ ಕೋಟಾ ಸಿಗುತ್ತೆ. ಹಂಗಾಗಿ 2-3-4 lakh ಖರ್ಚು ಮಾಡೋ ಫೀಸ್ ಗಳು ಕಮ್ಮಿ ಆಗುತ್ತೆ. ಹೈಯರ್ ಎಜುಕೇಶನ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಎಷ್ಟೋ ಜನ ಹೇಳ್ತಾರೆ ಗೇಮ್ಸ್ ಇಂದ ಹಾಳಾದ್ವಿ ಅಂತ. ಗೇಮ್ಸ್ ಇಂದ ಹಾಳಾಗಿರಲ್ಲ ಅವ್ರು ಅಂದ್ರೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ನಾವ್ ಹೆಂಗೆ ಅಂದ್ರೆ ಎಜುಕೇಶನ್ ಗೇಮ್ಸ್ ಎರಡನ್ನು ಒಟ್ಟಿಗೆ ತಗೊಂಡೋದ್ರೆ ಎರಡು ಬ್ಯಾಲೆನ್ಸ್ ಆಗುತ್ತೆ. ನಾವು ಒಂದು ಕಾನ್ಸಂಟ್ರೇಟ್ ಮಾಡಿ ಇನ್ನೊಂದಕ್ಕೆ ತೆಗೆದ್ರು ಆಗಲ್ಲ. ಹೆಂಗಂದ್ರೆ ಫ್ರಂಟ್ ವೀಲ್ ಹೆಂಗ್ ಹೋಗುತ್ತೆ ಹಂಗೇನೆ ಬ್ಯಾಕ್ ವೀಲ್ ಹೋಗ್ಬೇಕು. ಹಂಗಾಗಿ ನಾವೀಗ ಇದನ್ನ ಬೇಸಿಕ್ ಇಂದ ಸ್ಟಾರ್ಟ್ ಮಾಡೋದು ಅಷ್ಟೇನೆ. ಅಂದ್ರೆ ನಾವು ಇಲ್ಲಿ ಗೇಮ್ ಏನೇನ್ ಹಾಳಾಗೋಗೈತೆ ಅದನ್ನ ಮೇಲೆತ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಹೊಸದಾಗಿ ಟೀಮ್ ರೆಡಿ ಮಾಡ್ಕೊಂಡು ಮೆನ್ಸ್ ವುಮೆನ್ಸ್ ಅಂತ ಟೀಮ್ ಮಾಡ್ಕೊಂಡು ಕೆಲಸದಲ್ಲಿರೋರ್ನೆಲ್ಲ ರಜೆ ಹಾಕ್ಸ್ಕೊಂಡು ಕರ್ಕೊಂಡು ಗೇಮ್ ನ ಪ್ರಮೋಟ್ ಮಾಡ್ಬೇಕು ಅಂತ ನಮ್ ಡಿಸ್ಟಿಕ್ ಅಲ್ಲಿ ಓಡಾಡ್ತಿದೀವಿ.
ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಇವಾಗ ಒಂದ್ ಮಂತ್ ಎರಡ್ ಮಂತ್ ಮೀಟಿಂಗ್ ಎಲ್ಲ ಮಾಡಿ KPL ತರ ಮಾಡೋದು ಅಂತ ಯೋಚನೆನೂ ಇದೆ, ನೋಡ್ಬೇಕು. ಅಂದ್ರೆ ಅದನ್ನೆಲ್ಲ ಮಾಡ್ಬೇಕು ಅಂದ್ರೆ ಸ್ವಲ್ಪ ಫಂಡ್ಸ್ ಎಲ್ಲ ಕಲೆಕ್ಟ್ ಮಾಡ್ಬೇಕು, ಇವಾಗಿರೋ ಸಿಚುವೇಶನ್ಸ್ ಎಲ್ಲ ಅದೆಲ್ಲ ಕಷ್ಟ ಆಗುತ್ತೆ ಅನ್ಸುತ್ತೆ. ಒಂದ್ ಲೆವೆಲ್ ಅಲ್ಲಂತೂ ಗೇಮ್ ನ ಪ್ರಮೋಟ್ ಮಾಡ್ಬೋದು. ಆಮೇಲೆ ಜೂನಿಯರ್ಸ್ ನ ನಾವೇ PE ಟೀಚರ್ಸ್ ಆಗಿರೋದ್ರಿಂದ ಯಾವ್ಯಾವ ಸ್ಕೂಲಲ್ಲಿ ಒಳ್ಳೊಳ್ಳೆ ಪ್ಲೇಯರ್ಸ್ ಸಿಗ್ತಾರೆ ಅಂತವ್ರನ್ನೆಲ್ಲ ತಗೊಂಡು ಒಂದ್ ಕಡೆ ಕೋಚಿಂಗ್ ಕ್ಯಾಂಪ್ ಹಾಕೊಂಡು ಸಮ್ಮರ್ ಕ್ಯಾಂಪ್ ಗಳನ್ನ ಮಾಡ್ಕೊಂಡು ಗೇಮ್ ನ ಪ್ರಮೋಟ್ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಹಂಗಾಗಿ ಅವ್ರಿಗೆ ಏನೇ ಬೇಕಿದ್ರು ನಾವೇ ಪ್ರೊವೈಡ್ ಮಾಡ್ಬೋದು. ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡಿ ಗೇಮ್ಸ್ ಮತ್ತೆ ನೋಡ್ತಾರ, ನಿಮ್ಗೆ ಸ್ಪೋರ್ಟ್ಸ್ ನಲ್ಲಿ ಇಂಟ್ರೆಸ್ಟ್ ಇರೋರು ಸ್ಪೋರ್ಟ್ಸ್ ಮತ್ತೆ ಎಜುಕೇಶನ್ ಎರಡನ್ನ ಅವ್ರು ಹೇಳ್ದಂಗೆ ಅಟ್ ಎ ಟೈಮ್ ತಗೊಂಡೋಗ್ಬೇಕು. ನಾವೇನ್ ಅನ್ಕೊಂಡಿದೀವಿ ಇಲ್ಲಿ ಕೊಡಗಲ್ಲಿ ಸ್ವಲ್ಪ ಸ್ಪೋರ್ಟ್ಸ್ ಗೆ ಅವ್ರಿಗೆ ಕೆಲವರಿಗೆ ತುಂಬಾ ಜನಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ ಸ್ಪೋರ್ಟ್ಸ್ ಬರ್ಬೇಕು ಅಂದ್ರೆ, ಅವ್ರಿಗೆಲ್ಲ ಸಪೋರ್ಟ್ ಮಾಡ್ಬೇಕು ಅಂತ ಅನ್ಕೊಂಡು ನಾವು ತುಂಬಾ ಪ್ಲಾನ್ ಮಾಡ್ತಾ ಇದೀವಿ. ನಮ್ ಕೈಲಿಂದ ಎಷ್ಟಾಗುತ್ತೆ ಅಷ್ಟು ಸಪೋರ್ಟ್ ಮಾಡ್ತೀವಿ. ಹಾಗೆ ನಿಮ್ಗೇನಾದ್ರು ಯಾರು ಸ್ಪೋರ್ಟ್ಸ್ ಐಟಮ್ಸ್ ಇಲ್ಲಿ ಬೇಕು ಅಂದ್ರೆ ಕುಶಾಲ್ ನಗರ ಮಾರ್ಕೆಟ್ ರೋಡ್ ಹನುಮಾನ್ ಸ್ಪೋರ್ಟ್ಸ್ ಅಂತ ನಾನು ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅವ್ರಿಗೆ ಕಾಲ್ ಮಾಡಿ, ಕರ್ನಾಟಕದಲ್ಲಿ ಎಲ್ಲೇ ಇದ್ರು ಕೂಡ ನಿಮಗೆ ಡೆಲಿವರಿ ಬರುತ್ತೆ. ಮತ್ತೆ ನಿಮ್ಗೆ ಏನು ಅಂದ್ರೆ ಒನ್ ವೀಕ್ ಮುಂಚೆ, ಅಟ್ ಲೀಸ್ಟ್ ಒನ್ ವೀಕ್ ಮುಂಚೆ ಮಾಡಿದ್ರೆ ನಿಮ್ಗೆ ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ ಅಂತ ಅವ್ರು ಹೇಳ್ತಿದ್ರು. ಅದಕ್ಕೋಸ್ಕರ ಏನಾದ್ರು ಬೇಕು ಅಂದ್ರೆ ಒನ್ ವೀಕ್ ಮುಂಚೆನೆ ಕಾಂಟ್ಯಾಕ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಹಾಗೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಹೀಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.